ನಮ್ಮ ವಿಡಿಯೋಗೆ ಕಣ್ಣಾಯಿಸ್ತಿರ ಫಾಲೋವರ್ಸ್ಗೆ ನಮಸ್ಕಾರ. ಇದು ಥರ್ಸ್ಡೇ ಮಾರ್ನಿಂಗ್. ನನ್ನ ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತು ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಹಾಗೆ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ವಾಟರ್ಮಿಲನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೆ. ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಕೂಡ ಯೂಸ್ ಆಗುತ್ತೆ. ಮಶ್ರೂಮ್ ಕ್ಲೀನ್ ಮಾಡೋದಕ್ಕೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀರಿಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಅದನ್ನ ಒಂದು ಲೇಯರ್ ಇರುತ್ತೆ ಅದನ್ನ ತೆಗೆಯೋದ್ರಿಂದ ಮಣ್ಣು ನೀಟಾಗಿ ಹೋಗುತ್ತೆ. ಬಿರಿಯಾನಿಗೆ ನಾನು ಹೋಮ್ ಮೇಡ್ ಮಸಾಲ ಪೌಡರ್ ಮಾಡ್ಕೊಂಡಿದ್ದೆ. ಹಾಗೆ ಬಿರಿಯಾನಿಗೆ ಮಸಾಲ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಕೊತ್ತಂಬರಿ ಪುದೀನ ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಕಬಾಬ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಶ್ರೂಮ್ ತಿನ್ನೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ನನ್ನ ಹಸ್ಬೆಂಡ್ಗೆ ಹೊರಗಡೆ ಸಿಗೋ ಮಶ್ರೂಮ್ ಬಿರಿಯಾನಿ ಕಬಾಬ್ ಇಷ್ಟ ಆಗಲ್ಲ, ನಾನು ಮಾಡೋ ಮಶ್ರೂಮ್ ಬಿರಿಯಾನಿ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಅಂತ ತಿಂತಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.